ವಯಸ್ಸಲ್ಲ, ಹನ್ನೆರಡು ಗಂಟೆ ವಯಸ್ಸಾಗ ಸಿದ್ದರಾಮಯ್ಯಗೆ ಹಾಲು ರೈಟ 30 ರೂಪಾಯಿ ಮಾಡಿ ಸರ್. ಅವ್ರು ಮನಾಡಾಗ ಅವ್ನ್ ಮನಾಡಾಗ ಅವನು ದನ ಮೀಸಿದ್ದಾನೆ ರಾವತರ ಅವನು. ನೀವು ತಲೆಕಟ್ಟಿದ್ರೆ ರಾಜೀನಾಮೆ ಕೊಟ್ಬಿಟ್ಟೆ ಮಂಡ್ಯಕ್ಕೆ ಎಂಬಿ ಬಂದ್ ನಿಂತೀನಿ. ಡಿ ಕೆ ಸುನಿಲ್ಕುಮಾರ್ ಅವ್ರು ಅನ್ನ ಮುಟ್ಟಿ ಹೇಳ್ತೀನಿ, ಅವ್ನ್ ಬಂದ್ ನಿಂತಿದ್ದಾರೆ. ಏನೇ ಕಾಲು ಗೊತ್ತಿರೋದಿಲ್ಲ ಅವ್ನಿಲ್ಲ ಮಂಡ್ಯದಲ್ಲಿ. ಅವತ್ತು ಏನೋ ಇವ್ರು ನಮ್ಮ ಎಂಪಿ ಏನಿಗೆ ಅದ್ರ ಬಿಟ್ಟು ಕಿತ್ತರ್ ಆಡ್ತಿದ್ನಲ್ಲ, ಅವ್ನಿಗೆ ನಾಚಿಕೆ ಆಗದ್ ಬೇಡ್ವೇನ್ರೆ. ಒಬ್ಬ 12 ಗಂಟೆ ವಯಸ್ಸು ಆಗದೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಶಿವನ ಹೆಸರು ಇಟ್ಕೊಂಡು ನನ್ನ ಹೆಸರು ಶಿವ ಆದ್ರೆ ನನ್ನ ಕಾಲು ಬಂದ್ ಬೆಳಿ ಅಂತ. ನಮ್ ಶಿವನ ದೇವ್ರ ಅವನು ಸಿದ್ದರಾಮಯ್ಯ ದೊಡ್ಡವನು, ಹಿರಿಯವನ್ ಕೈ ಮುಗಿಸಿ ಗೌರವ ಕೊಡ್ತೀವಿ. ಹಿಂಗ್ ದುರಾಂಕಾರಿಗೆ ಬೆಲೆ ಕೊಡಲ್ಲ ನಾವು. ದ್ರೌಪದಿ ಮುರ್ಮನ ಅವಳು ಇವಳು ಅಂತಾರಲ್ರಿ, ನಾಚಿಕಟ್ ಬಡ್ಡಿ ಆಯ್ತು ಅವನು. ನಮ್ ಎದೆ ಬಗದ್ರು ರಕ್ತ ಕಡ ಕಣದಲ್ವೆ ಜೈ ಶ್ರೀರಾಮ್ ಅಂತೀವಿ, ಜೈ ಶ್ರೀರಾಮ್ ಅಂತೀವಿ. ನೋಡಿ ಸಿದ್ದರಾಮಯ್ಯನವರು ಅವರು ಎಲ್ಲ ಹೇಳ್ಬಿಟ್ಟವ್ರ ಮುಲ್ಲಾ ಖಾನ್ ಅಂತವ್ರ ಸಿದ್ದರಾಮ್ ಮುಲ್ಲಾ ಖಾನ್ ಸಿದ್ದರಾಮ. ಆಮೇಲೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ, ಶಿವನ ಹೆಸರು ಇಟ್ಕೊಂಡು ನನ್ನ ಹೆಸರು ಶಿವ ಆದ್ರೆ ನನ್ನ ಕಾಲು ಬಂದ್ ಬೆಳೀತ ನಾವು ಶಿವನ ದೇವ್ರ ಅವನು. ಆಮೇಲೆ ರಾಮ ಅಂತ ಅವ್ನ ಹಂಗಂದ್ಬಿಟ್ಟು ಅವ್ನ ಕಾಲು ಬೀಳಕಾದ್ ನಾವು ರಾಮ ಅಂತ ಯಾರು ಕರಿತೀವಿ? ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವರು ಹಿಂದೂ ವಿರೋಧಿಗಳು ಇವರೆಷ್ಟು ಇವ್ರಿಗೆ 136 ಯಾಕೆ ಬಂದ್ರು ಗೊತ್ತಾ? ಇವತ್ತು ಇನ್ನೂ ಜನಕ್ಕೆ ಗೊತ್ತಿಲ್ಲ ಬಿಜೆಪಿ ದಳ ಡಿವೈಡ್ ಆಗ್ಬಿತ್ತು, ಇವತ್ತಿಬ್ರು ಒಂದಾಗವ್ರೆ. ಬಿಜೆಪಿ ದಳ ಡಿವೈಡ್ ಆಯ್ತು, ಸರ್ಕಾರದ ಅವಕಾಶ ಸಿಕ್ತಾಗ ಬಿಜೆಪಿ ಅವ್ರು ಮಾಡಬಾರ್ದು ಮಾಡಿದ್ರು, ಅದಕ್ಕೂ ಓಟ್ ಹಾಕೋರು ಜನ. ಏನು ಮಾಡಬಾರ್ದು, ಏನ್ ಮಾಡಿದ್ದಾರೆ? ದೇಶಕ್ಕೋಸ್ಕರ ಹೋರಾಟ ಕೊಟ್ಟವ್ರು. ಬೆಂಗಳೂರು ಮೈಸೂರು ರೋಡ್ ಆಗದಲ್ಲ. ನಾನು ಬಂದೆ ಹೇಳಿ. ಕೇಂದ್ರ ಬಿಜೆಪಿನ ನೀವು ಹೇಳದೆಲ್ಲ ಒಪ್ಪೋದು, ರಾಜ್ಯ ಬಿಜೆಪಿ ಕ್ಲೀನ್ ಕೃಷ್ಣ ಪುತ್ರ ಇದ್ರೇನು? ಏನು ಯಾರು ಏನು ಮಾಡಿಲ್ಲ, ಸಣ್ಣ ಪುಟ್ಟದ ದೋಷ ಇರ್ಬೋದು, ಎಲ್ಲರ ಮನೇಲಿ ತೂತಿದ್ದೇವೆ. ತೂತು ತ್ವಮೆ ಇಲ್ಲೇನು ಓಲೈಸ್ಕೊತಾ ಇಲ್ಲ, ಸಣ್ಣ ಪುಟ್ಟ ತೂತ್ ಇರ್ಬೋದು. ನಮ್ಮ ಮನೇಲೆ ಒಂದು ಒಲೆ ಉರಿಬೇಕಾದ್ರೆ 100 ತೂತಾಯ್ತವೆ. ನೀವು ರಾಜ್ಯದ ಬಗ್ಗೆ ಮಾತಾಡ್ತಿರಲ್ಲ ಸ್ವಾಮಿ, ನೀವು ಒಬ್ರು ಹಿಂದೂಗಳಾಗಿ ಹಿಂದೂ ಸಪೋರ್ಟ್ ಕೊಡಿ, ಅದು ಖುಷಿ ಪಡ್ತೀವಿ ನಾವು. ನೋಡಿ ಒಂದ್ ಮಾತು ಕೇಳಿ, ನಮ್ ಎದೆ ಬಗದ್ರು ರಕ್ತ ಕಡ ಕಣದಲ್ವೆ ಜೈ ಶ್ರೀರಾಮ್ ಅಂತೀವಿ, ಜೈ ಶ್ರೀರಾಮ್ ಅಂತೀವಿ. ಯಾತ್ಕೋಸ್ಕರ ಗೊತ್ತಾ? ನಾವೇ ತಿಂಡಿ ಊಟ ಕೊಡ್ತಾರೆ ಅಂತ ಇಲ್ಲಿ ಬಂದಿಲ್ಲ. ನಮ್ ದೇಶ ಅಭಿಮಾನ, ನಮ್ ದೇಶ ಸೇರ್ಬೇಕು. ನಾವು ಮದ್ದೂರ್ ತಾಲೂಕ್ ಚತುರ್ಲಿಂಗ ದೊಡ್ಡ ಪುಟ್ಟರಾಜು ಬಂದ್ಬಿಟ್ಟು ನಾವು ಯಾರನ್ನ ಹೊಗಳಕ್ಕ ಯಾರನ್ನ ತಗೊಳಕ ಬಂದಿಲ್ಲ. ಸಿದ್ದರಾಮಯ್ಯ ನಮ್ ವಿರೋಧಿ ಅಲ್ಲ, ನಮ್ಮ ಹಿಂದೂಗಳ ಪರಾಗ ಬಂದು ನಾವು ಅವ್ನಿಗೆ ಜೈ ಅಂತೀವಿ. ನಮ್ ಹಿಂದೂ ವಿರೋಧಿ ಆಗವನ ಅವ್ನಿಗೆ ಧಿಕ್ಕಾರಕ್ಕೆ ಹೋಗ್ತೀವಿ. ಧಿಕ್ಕಾರ ಡಿ ಕೆ ಶಿವಕುಮಾರ್ ಹೇಳ್ತಾನಲ್ಲ, ಇವತ್ತು 135 ಸೀಟ್ ತಗೊಂಡಿದ್ ಯಾಕೆ ಗೊತ್ತಾ? ಅವ್ರಿಗೆ ಹೊಡೆದಾಳಿ. ಇವತ್ತು ಒಂದ್ ತಾಕತ್ ಇದ್ರೆ ಬರ್ಲಿ, ಇವತ್ ನಾಳೆ ಬೆಳಿಗ್ಗೆ ಎಲೆಕ್ಷನ್ ತಗೊಳ್ಳಿ 28-29 ಎಂ ಪಿ 100-150 ಮೇಲೆ ಇತ್ತಿರಲ್ಲ ಎಮ್ ಎಲ್ ಎಲ್ ಬರ್ತದೆ. ಇವ್ರು ಎಂತಕ್ಕೋಸ್ಕರ ರೈತರು ಕೂಡ ಸಹಾಯಧನ ತೆಗೆದವ್ರು ಹಾಲುಂದ? ಇವ್ರು ಏನ್ ಮಾಡ್ತಾ ಇದಾರೆ? ಹೆಂಗ್ರು ಪುಕ್ಸಾಟ ಕೊಟ್ರೆ ಅಂದ್ಬಿಟ್ಟು ಹೆಂಗ್ಸ್ರಲ್ಲ ಪಾಪ ಹೊಲ ಮನೆ ನೋಡ್ದಾಗ ದಿವಾಳಿ ಮಾಡಾಕ್ಬಿಟ್ರು. ರೇ ಸಹಾಯಧನ ಹಾಲು ಸಹಾಯಧನ ಕೊಡ್ತಾರೆ 2 ತಿಂಗಳಿಂದ. ಒಬ್ರು ಪ್ರೆಸ್ ರಿಪೋರ್ಟರ್ ಕೇಳಿದ್ರೆ ನೀವು ದನ ರೇ ಹಾಲು ರೈಟ 30 ರೂಪಾಯಿ ಮಾಡಿ ಸರ್. ಅವ್ರು ಮನಾಳಾಗ ಅವನು ದನ ಮೀಸಿದ್ದಾನೆ ಯಾವತ್ತಾರ ಅವನು. ಸಿದ್ದರಾಮಯ್ಯ ನಾನು ಕುರಿ ಮೇಯಿಸ್ತಿದ್ದೆ ಅಂತಾನೆ. ಕುರಿಗೆ ಹೆಂಗೆ ಮೇಯಿಸ್ಬೇಕು ಇಟ್ಕೊಂಡು ಒಂದು ಗೊತ್ತೇನ್ರ ಅವ್ನಿಗೆ? ಸುಮ್ಗೆ ಹೇಳೋದಲ್ಲ ಸ್ವಾಮಿ, ಮಾತಾಡೋ ಬರ್ಲೆ. ನಾನು ತಪ್ಪೆ ಗೌರವ ಹಾಕ್ತೀನಿ, ನನ್ನಲ್ಲೂ 4 ಸಸ ಹಾಕಿದ್ದೀನಿ, 8 ಸಸ ಹಾಕಿದ್ರೆ ಸೀಮೆ ಸಸ ಹಾಕಿದ್ದೀನಿ ಸ್ವಾಮಿ. ಇಲ್ದೋದೆಲ್ಲ ಮಾತಾಡಬಾರ್ದು. ಆಮೇಲೆ ನಿನ್ನೆ ರಾಷ್ಟ್ರಪತಿ ಬಗ್ಗೆ ಅವೇ ಹೇಳ್ಕೊಂಡು ಮಾತಾಡಲ್ರಿ, ಅವಳು ಹೆಂಗ್ಸ ಬಗ್ಗೆ ಎಷ್ಟು ಗೌರವ ಇರ್ಬೇಕ್ರಿ ಸ್ವಾಮಿ, ನೀವ್ ಹೇಳ್ರಿ. ಅವತ್ತು ಏನೋ ಇವ್ರು ನಮ್ಮ ಎಂ ಪಿ ಏನಿಗೆ ಅದ್ರ ಬಿಟ್ಟು ಕಿತ್ತರ್ ಆಡ್ತಿದ್ನಲ್ಲ, ಅವ್ನಿಗೆ ನಾಚಿಕೆ ಆಗದ್ ಬೇಡ್ವೇನ್ರೆ. ಒಬ್ಬ 12 ಗಂಟೆ ವಯಸ್ಸು ಆಗದೆ, 1 ಗಂಟೆ 2 ಗಂಟೆ ವಯಸ್ಸಲ್ಲ, 12 ಗಂಟೆ ವಯಸ್ಸಾಗ ಸಿದ್ದರಾಮಯ್ಯ ಸ್ವಾಮಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ದೊಡ್ಡವನು, ಹಿರಿಯವನ್ ಕೈ ಮುಗಿಸಿ ಗೌರವ ಕೊಡ್ತೀವಿ. ಹಿಂಗ್ ದುರಾಂಕಾರಿಗೆ ಬೆಲೆ ಕೊಡಲ್ಲ ನಾವು. ಈ ದುರಾಂಕಾರಿಗೆ ಬೆಲೆ ದ್ರೌಪದಿ ಮುರ್ಮನ ಅವಳು ಇವಳು ಅಂತಾರಲ್ರಿ, ನಾಚಿಕಟ್ ಬಡ್ಡಿ ಆಯ್ತು ಅವನು. ರೇ ನಾಚಿಕಟ್ ತಾಕತ್ತಿದ್ರ ಒಪ್ಪದ ಬರ್ಲಿಕ್ಕೆ ನಿಂದುಗಳು ಎದುರುಗಡೆ ಯಾರ ಕೈಲಿ? ರಾತ್ರಿ ಹೊತ್ತು ಪೊಲೀಸರ ಕೈಲಿ ಬಾಡು ತೆಗಿಯೋದಲ್ಲ, ಯಾರೇ ಗುಂಡಿದ್ರು ನಮ್ಮ ತೆಗಿಬಿ ಅವ್ರಿಗೆ ಸೂಟ್ ಮಾಡೋಣನ್ರಿ, ಸೂಟ್ ಮಾಡ್ತೀನಿ ನೋಡುವ ಎಷ್ಟು ಜನ ಸೂಟ್ ಮಾಡೋಣ. ರಾಮಂದ್ರಕ್ಕೋಸ್ಕರ 4-5 ಲಕ್ಷ ಜನ ಸೊತ್ತವ್ರೆ, ಆದ್ರೂ ನಾವು ರಾಮಂದ್ರ ಮಾಡದ್ ಬಿಡ್ಲಿಲ್ಲ, ರಾಮಂದ್ರ ಮಾಡದ್ ಬಿಟ್ವ. ಇವತ್ತು ಮುಂದೊಂದ್ ದಿನ ಮುಂದೆ ಮೂಡಲ ಆಂಜನೇಯ ಸ್ವಾಮಿ ದೇವಸ್ಥಾನ ಮೂಡಾಂಜನೇಯ ಓಪನ್ ಆಯ್ತದೆ. ಅದ್ ಯಾರ್ರಿ ಅದು? ಹೋಗಿ ಸುತ್ತಮುತ್ತ ನೋಡ್ರಿ, ಪತ್ರಕರ್ತರು ನೋಡಿ, ಅಲ್ಲಿ ಎಲ್ಲೂ ಇದ್ರದಿಲ್ಲ ಗೋಲ್ ಗುಂಬಸ್ ಅಲ್ಲಿ ಮಾತ್ರ. ಅದು ಉಳ್ಕೆದಲ್ಲ ಹಿಂದೂಗಳದೇ, ಅದು ಹೆಂಗಿದ್ದ ವಿರೋಧಿ ಮಾಡೋದು ಒಳ್ಳೇದಾ? ಆ ಅವನ ಕರುಣಿದಿ ಮಗ ಹೇಳ್ತಾನೆ ಮುಟ್ಟಾಡ್ಬಡ್ಡಿ ಇದ ನೀವು. ಅವ್ನು ಹೇಳೋದು ಹೆಂಗ್ ಗೊತ್ತೇನ್ರಿ? ನೀವು ಬೇಕಾದ್ರೆ ಬೇರೆ ಮುಂದ್ರ ಕಟ್ಟಿ ಹೊಡಿಬೇಡಿ ಇರ್ತಾನೆ. ಅದೇ ಜರ್ಮನಿ ಲೋಕನ ಎಲ್ಲ ಮೊನ್ನೆ ಹೇಳಿದ್ರು, ಏನಂತ ಹೇಳಿದ್ರು, ಇದೇ ಥರ ದಬ್ಬಳಕೆ ಮಾಡ್ಕೊಬಂದು ಇವೆಲ್ಲ ಇದೇ ದಬ್ಬಳಕೆ ಮಾಡ್ಕೊಂಡು ಚರ್ಚೆ ಹೊಡ್ತಾಕ್ಬಿಟ್ರಂತ 108 ಅವರೆಲ್ಲ ಹೊಡೆದು ಓಡ್ತಿರ್ತಾರೆ ಚರ್ಚೆ ಅದೇ ಜಾಗದಾಗ ಕಟ್ಟ್ರಂತೆ. ನಾವು ನ್ಯಾಯಾಂಗಕ್ಕೆ ಏನೋ ಹೋಗೋ ನಮ್ಮನೆ ದೇವ್ರಿಗೆ, ನಮ್ಮನೆ ದೇವ್ರು ಅದು
ನಾವ್ಯಾಕೆ ಕೋರ್ಟ್ ಕಡ್ಲಿಗೆ ಹೋಗ್ಬೇಕು? ನಮ್ಮನೆ ಅದು, ನಮ್ಮನೆ ಆಕ್ರಮ ಮಾಡ್ಕೊಂಡು ನಾವು ಹೋರಾಟ ಮಾಡಿ ಓಡಿಸ್ತೀವಿ. ನ್ಯಾಯಾಂಗ ಪಯಾಂಗ ಬೇಕಾಗಿಲ್ಲ, ನ್ಯಾಯಾಂಗ ನಾವು ಕೈ ಮುಗಿತೀವಿ. ನ್ಯಾಯಾಂಗ ನಮ್ಗೆ ಬೇಕಿಲ್ಲ ಅಂತಲ್ಲ, ಆದ್ರೆ ನಮ್ಮೇಲೆ ದಬ್ಬಳಕೆ ಮಾಡೋದು ನಾವೇ ನ್ಯಾಯಕ್ಕೆ ಹೋಗ್ಬೇಕು? ಇಷ್ಟೆಲ್ಲ ನಾವ್ ಹೇಳ್ತಾ ಇದೀವಿ. ಫೈನಲ್ ಆಗೇನೋ ಬಾವುಟ ಸ್ವಾಮಿ, ಬಾವುಟ ಹರ್ಸಕ್ ಬಿಡಲ್ಲ. ಅವ್ರು ಹಿಂದೂ ಅಲ್ವಾ ಅಂತ ಅವ್ನು ಪ್ರೂವ್ ಮಾಡ್ಕೋಬೇಕು. ಹಿಂದೂ ಆದ್ರೆ 24 ಗಂಟೆ ಕೂಡ ನಾಡಿಸ್ಬೇಕು. ಹಿಂದೂ ಅಲ್ಲ ಅನ್ನೋದಾದ್ರೆ ನಾವೇನು ಒತ್ತಾಸೆ ಮಾಡ್ತಲ್ಲ ಅವನು. ನಾವು ಹಿಂದೂ ಅಲ್ಲ ಅನ್ನೋ, ಹಿಂದೂ ಅಲ್ವಾ ಅಂತ ಅವನ ಪ್ರೂವ್ ಮಾಡ್ಕೊಳ್ಳಿ. ಹಿಂದೂ ಅಲ್ವಾ ಅಂತ ಪ್ರೂಫ್ ಸ್ವಾಮಿ, ಸ್ವಾಮಿ ಅವನು ಒಂದ್ ಬಾವುಟದಾಗಿರ್ಬೋದು, ಸಾವಿರಾರು ಬಾವುಟ ಆಡ್ತವೆ. ಅವ್ನು ಹಿಂದೂ ಅನ್ನೋದು ಪ್ರೂಫ್ ಆದ್ರೆ 24 ಗಂಟೆ ಅವ್ರು ಬಾವುಟ ಆಡ್ತಿ. ಹಿಂದೂ ಅಲ್ಲ ಅನ್ನೋದಾದ್ರೆ ಆಡ್ಸೋದ್ ಬೇಡ. ಈಗ ಸಿದ್ದರಾಮಯ್ಯ ಹೇಳ್ತಾರೆ, ಬಾಲಿಲಿ ಸಿದ್ದರಾಮಯ್ಯ ಹೇಳ್ತಾರೆ, ನನ್ನ RSS ಹಿಂದೂ ಅಲ್ಲ, ನಾನು BJP ಹಿಂದೂ ಅಲ್ಲ ಅಂತ ಹೇಳ್ತಾರೆ. ಸ್ವಾಮಿ RSS ಅಂದ್ರೆ ಏನು? RSS ಅಂದ್ರೆ ಏನು? ರಾಷ್ಟ್ರೀಯ ಸ್ವಯಂ ಹಿಂದೂ ಪರಿಷತ್ತು. ಇಲ್ಲ ಸ್ವಾಮಿ, ರಾಷ್ಟ್ರೀಯ ವಿಶ್ವ ಹಿಂದೂ ಪರಿಷತ್ತು ಅಂತ. ಅದು ದೇಶ ವಿರೋಧಿ ಅಲ್ಲ, ದೇಶ ವಿರೋಧಿ ಅಲ್ಲ ಸ್ವಾಮಿ. ಅವ್ನು ಯಾವ ತರ ಹಿಂದೂ ಅನ್ಸ್ಕೊಂಡನು? ಈಗ ಸಾದಿ ಭಾಗ್ಯ ಅಂತ ಸಾಬ್ರು ಮಾತ್ರ ಮದುವೆ ಅದಾರ? ನಮ್ಮಲ್ಲಿ ಬಡವ್ರು ಬಗ್ರಿ ಇಲ್ವಾ? ನಮ್ಮಲ್ಲಿ ಬಡವ್ರು ಬಗ್ರಿ ಇಲ್ವಾ? ಅವ್ರಿಗೆ ನಾವು ಸಾಬ್ರು ವಿರೋಧಿ ಅಲ್ಲ, ಸಾಬ್ರು ಕೊಡಿ ಕೊಡಬೇಡಿ ಅಂತಲ್ಲ. ನಮ್ಮ ಅಂತ ಅಂದ್ರೆ ಬದುಕಲಿ ಇಲ್ಲ ಅಂತಲ್ಲ, ಆದ್ರೆ ಹೊಡೆದೊಳದೇ ಆಗ್ತಿವ್. ಹೊಡೆದೇ ಆಗ್ತಿವಿ ಸ್ವಾಮಿ. ಇವನು ಇವ್ ಸ್ವಾಮಿ ಇವನು ಹೆಂಗ್ರಿಗೆ 2000 ಕೊಡ್ತೀನಿ ಅಂದ್ಬಿಟ್ಟು ನಿಮ್ಗೆ ನೋಡಿ, ನೀವೇ ನೋಡಿ. ಪ್ರತಿಯೊಂದು ಸೌಲತ್ತು ಕಟ್ ಮಾಡೋ ರೈತರವ, ರೈತರದ ಪ್ರತಿಯೊಂದು ಕಟ್ ಮಾಡೋನೆ, ಹಾಲು ಸಹಾಯಧನ ಕಟ್ ಮಾಡೋನೆ, ಇವೆಲ್ಲಾನು ಮಾಡೋನೆ. ಈಗ ಫೈನಲ್ ವರ್ಡ್ ಇಷ್ಟೇ, ನೀವೆಲ್ಲ ಬಾವುಟ ಆರ್ಸಿ ಅಂತ ಕೇಳ್ತಾ ಇದೀರಿ. ಅವ್ರು ಹೇಳ್ತಾವ್ರೆ ಅಲ್ಲಿ ಬಾವುಟ ಆರ್ಸಲ್ಲ. ಹಿಂದೂ ವಿರೋಧಿ ಅಂತ ಅವನೇ ಪ್ರೂಫ್ ಮಾಡ್ತಲ್ಲ. ಹಿಂದೂ ವಿರೋಧಿ, ಹಿಂದೂ ವಿರೋಧಿ, ಹಿಂದೂ ವಿರೋಧಿ. ಮನೆ ಮನೆ ಮೇಲೆ ಆಡ್ತೀವಿ, ನಮ್ ಗದ್ದೆ ತಾವ್ ಆಡ್ತೀವಿ. ನಾನು ತೆಂಗಿನ ಮರಕ್ಕೆ ಕೇಸರಿ ಬಣ್ಣ ಹೊಡ್ತೀನಿ. ಬಂದು ಟ್ಯಾಗ್ ಎತ್ತಿದೆ, ತೆಂಗಿನ ಮರ ಹೊಡ್ತೀನಿ ನನ್ ಮನೆಗಿದ್ದಾಗೆ ಟ್ಯಾಗ್ ಎತ್ತಿದೆ. ಈಗ ಕುಮಾರ್ ಹೇಳ್ತಾನೆ, ಅವ್ರು ಯಾರ್ಯಾರು ಹೊಗಳ್ಕೊ ಬರ್ತಾರೆ? ನಾವು ನಮ್ಮವ್ರಿಲ್ವಾ? ನಾವು ಓಟ್ ಹಾಕಿಲ್ವಾ? ನಾವು ಹಿಂದೂಗಳಲ್ವಾ? ಇವ್ನು ಟ್ಯಾಗ್ ಎತ್ತಿದ್ರೆ ರಾಜೀನಾಮೆ ಕೊಟ್ಬಿಟ್ಟೆ ಮಂಡ್ಯಕ್ಕೆ MP ಬಂದು ನಿಂತ ಡಿ ಕೆ ಶಿವಕುಮಾರ್ ಅಣ್ಣ ಮುಟ್ರಿ ಹೇಳ್ತಾರೆ. ಅವ್ನ್ ಬಂದ್ ನಿಂತಾರೆ, ಏನೇ ಕಾಲ್ ಗೊತ್ತಿರೋದಿಲ್ಲ ಅವ್ನಿಲ್ಲ ಮಂಡ್ಯದಲ್ಲಿ. ಬಂದ್ ನಿಂತಾರೆ ಡಿ ಕೆ ಶಿವಕುಮಾರ್ ಅವ್ನು ತಾಕಿದ್ರೆ. ಈ ಅಣ್ಣ ಮುಟ್ರಿ ಹೇಳ್ತಾರೆ, ನಾವ್ ಮಂಡ್ಯ ಜಿಲ್ಲೆಯವರು ದೇಶಕ್ಕೆ ಅನ್ನ ಹಾಕ್ತಾರೋ ಕೆನ್ನ ಹಾಕ್ತಾರಲ್ಲ, ಅವ್ರು ಕೆನ್ನ ಹಾಕ್ತಾರೋ ಕದ್ದೆ ಚಿರ್ತೆ ಚಿರ್ತೆ ಅಂದ 20 ದಿನ ಕಂಪ್ಲೇಂಟ್ ಕೊಟ್ರೆ ಚಿರ್ತೆ ಫೋನ್ ತರ್ ಮಾಡ್ತಾ ಇಲ್ಲ, ಲಾಡಿ ಚಾರ್ಜ್ ಮಾಡಕ್ ಹೋಗ್ತಾರೆ ಇವ್ರು. ಲಾಡಿ ಚಾರ್ಜ ಬನ್ನಿ ಕದ್ದ ಚಿರ್ತೇವೆ, ಹೆಂಗ್ ಮಗಳು ಕದ್ದ ಹೋಗ್ತಾ ಇಲ್ಲ? ನಾವ್ ಕದ್ದ ಹೋಗ್ತಾರ ಬೆಳೆ ಬೆಳಿದಂಗೆ ಚಿರ್ತೆ ಬೇಲಿ ಓಡಾಡ್ತವೆ. ನಾವ್ ಹೇಳ್ದಿ ಕೇಳಿ, ನಾವ್ ಹಿಂದೂಗಳು ಶಾಂತಿ ಪ್ರಿಯರು, ನಾವ್ ಯಾರ ಮನೆ ಹಾಯಿ ಮಾಡಿಲ್ಲ. ನಮ್ದು ಹಿಂದೂ ಸಂಸ್ಕೃತಿ ತೆಂಗಿನ ಮರ ಇದ್ದಂಗೆ, ತೆಂಗಿನ ಮರ ಇದ್ದಂಗೆ ನೇಳೂರು ಕೊಡ್ತದೆ, ಎಳ್ನೀರು ಕೊಡ್ತದೆ, ಎಲ್ಲ ಮಾಡ್ತದೆ. ಆಂಜನೇಯನ್ ಬಾಲ್ಕಲ್ ಬೆಂಕಿ ಇಟ್ಟು ಲಂಕೆ ಕೇಳ್ತು, ಇವತ್ತು ಬಾಂಗ್ಲ ಇಳಿಸಿ ಕಾಂಗ್ರೆಸ್ ಕೇಳ್ತು. ಈಗ ಬೋರ್ ಹಾಕೋರು ಎಂತಾರು ಬಡವರು, ಏನೋ ಒಂದಿಷ್ಟು ನೀರ್ ತೆಗಿಬಾ ಅಂತ ಮಾಡೋ ಕೆಲಸ ಮಾಡ್ಲಿಲ್ಲ. ಒಂದ್ DC ಹಾಕ್ಸ್ಕೊಳಕ್ಕೆ ರೈತರಿಗೆ 2 ಲಕ್ಷ ಮಾಡವನೆ, ಇವ್ರೇನು ಕೊಡ್ತಾ ಇದೆ ಅಂದ್ರೆ ಒಂದು ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಇರೋಣ ಒಂದ್ ನಿಮಿಷ, ನೀವು ಮಾತಾಡೋಣ. ನಾನು ಹೇಳೋದು 2 ನಿಮಿಷ ಸ್ವಲ್ಪ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾಕೆ ಹಿಂಗೆಲ್ಲ ಡೈವರ್ಟ್ ಮಾಡ್ತಾವ್ ಗೊತ್ತಾ? ದುಡ್ಡಿಲ್ಲ, ಜನಗಳ ಕಾಡಾಗತ್ತೆ, ಆ ಕಡೆ ಕಡೆ ಡೈವರ್ಟ್ ಮಾಡ್ಬೇಕು. ಅಭಿವೃದ್ಧಿ ಮಾಡಕ್ಕೆ ಒಂದು ಗುಂಡಿ ಮುಚ್ಚಾಕಾಯ್ತಲ್ಲ ಅವ್ನ ಕೈಲಿ, ಗುಂಡಿ ಮುಚ್ಚ ಪಂಚಾಯತ್ ಇಲ್ಲ ಕೇಳಿದ್ರ ಸೆಂಟ್ರಲ್ ಇಂದ ಕೊಡೋ ಒಂದು ಕೂಲಿಗಾರ್ಕೊಂಡು ದುಡ್ಡು ಮಾತ್ರ ಈಗ ಕೇಂದ್ರ ಸರ್ಕಾರದಿಂದ ಕೊಡ್ತಾರಲ್ಲ ಕೂಲಿ ಸಹಾಯಧನ ಅಂದ್ಬಿಟ್ಟು, ಅದು ಮಾತ್ರ ಅಭಿವೃದ್ಧಿಗೆ ಅಂದ್ಬಿಟ್ಟು ಅದ್ ಬಿಟ್ರೆ ಪಂಚಾಯತಿಲಿ ಅವ್ರು ಹೇಳ್ತಾರೆ ಬಲ್ಪ್ ಆಗೋಕ್ಕೂ ದುಡ್ಡಿಲ್ಲ ಅನ್ನೋ ಮಟ್ಟಕ್ಕೆ ತಂದ್ಬಿಟ್ಟವ್ರೆ ಪಂಚಾಯತಿಲಿ. ಇವತ್ ಮುಂದೊಂದ್ ದಿನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪಾಕಿಸ್ತಾನ, ಈಗ ಆಫ್ಘಾನಿಸ್ತಾನ, ಶ್ರೀಲಂಕಾ ಆಗಿತ್ತಲ್ಲ ಆ ಮಟ್ಟಕ್ಕೆ ತಂದು ನಿಲ್ಸರ್ ಇಲ್ಲಿ. ಇವ್ರು ಆ ಕಡೆ ಕಡೆ ಡೈವರ್ಟ್ ಮಾಡಿ ಹಿಂದೂಗಳ ಹೊಡೆದಾಕ್ ಮಾಡಿದ್ದಾವ್ರೆ, ಹಿಂದೂಗಳ ಒಡೆಯಕ್ ಮಾಡ್ತಾವ್ರಿ ಇವರು. ಹಿಂದೂಗಳು ಯಾರು ಒಡೆಯಲ್ಲ, ಇನ್ನು ಗಟ್ಟಿ ಆಯ್ತಾ ಇವೆ ಹಿಂದೂಗಳು. 100 ಜನ ಇದ್ದಾರೆ, 200 ಜನ, 1000 ಜನ, 1000 ಜನ, 1 ಲಕ್ಷ ಜನ ಇದ್ದಾವೆ ಹಿಂದೂಗಳು. ಯಾವತ್ತೊಂದಿನ ಹೊಡೆದಾಳಿರ್ಬೋದು ಇವತ್ತೆಲ್ಲ ಗೊತ್ತು. ಸಿದ್ದರಾಮಯ್ಯಂತವ್ರಿಂದ ಕಿತ್ತೂರು ಚೆನ್ನಮ್ಮನಂತವ್ರ ಶತ್ರು, ಕಿತ್ತೂರು ಚೆನ್ನಮ್ಮ ಯಾಕೆ ಶತ್ರು ಹೇಳಿ? ಸಿದ್ದರಾಮಯ್ಯಂತವ್ರು ಇರೋದ್ರಿಂದ ಇಲ್ಲರ ಸಾಯ್ತಿರ್ಲ. ಮೋಸ್ಕಾರ ಸಿದ್ದರಾಮಯ್ಯ ಅಂತ ಅವ್ರೇನು ಮಾಡಿ ಉತ್ತುಕ್ಕೆ ಹೋಗಿ ಅವಾಗ ಸೇರ್ಕೊತಾನೆ ಇವನು. ಯಾಕಂದ್ರೆ ನೀವು ನೋಡಿ, ಮೊದ್ಲು ಪರಮೇಶ್ವರ್ ಒತ್ತು ಉತ್ತಾಕಡ್ತಿ ಇವ್ರೋಗಿ ಸೇರ್ಕೊಂಡ, ಈಗ ಡಿ ಕೆ ಶಿವಕುಮಾರ್ ಉತ್ತಾಕಡ್ತಿ ಇವ್ರೋಗಿ ಸೇರ್ಕೊಂಡ. ಇವನ್ ಸ್ವಂತ ಬುದ್ಧಿ ಇದೆ, 20 ಸಿಟ್ಟು 20 ಸಿಟ್ಟು ಗೆಲ್ಲಲ್ಲ, 20 ಸಿಟ್ಟು ಗೆಲ್ಲ ಸ್ವಾಮಿ. ಇವನು ಇವ್ನ ಗಂಟೆ ಹೇಗೆ ತಿನ್ನಾರಬೇಕು?